ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಇವತ್ತೇ ಕೊನೆಯ ದಿನ. ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಇತರೆ ಪಕ್ಷಗಳ ಬಂಡಾಯ ಅಭ್ಯರ್ಥಿಗಳು ಈಗಾಗಲೇ ರೆಬೆಲ್ಸ್ ಅಂತ ಗುರುತಿಸಿಕೊಂಡಿರುವವರು ನಾಮಪತ್ರವನ್ನು ವಾಪಸ್ ಪಡೀತಾರಾ ಅನ್ನೋದು ಈ ದಿನದ ಕುತೂಹಲ. ಯಾರ್ಯಾರು ಬಂಡಾಯ ಎದ್ದಿದ್ರು ಅವರೆಲ್ಲರೂ ನಾಮಪತ್ರವನ್ನು ಪಕ್ಷೇತರಕ್ಕೆ ಸಲ್ಲಿಕೆ ಮಾಡಿದ್ರು. ಆ ಎಲ್ಲ ಬಂಡಾಯಿತರನ್ನ ಶಮನ ಬಂಡಾಯಗಳನ್ನ ಶಮನ ಮಾಡುವಂತ ಪ್ರಯತ್ನ ರಾಜ್ಯಾದ್ಯಂತ ನಡೆಯತಾ ಇತ್ತು. ಈಗಾಗಲೇ ಚಿಕ್ಕಪೇಟೆ ಬೆಳಗಾವಿ ಮಂಗಳೂರು ಹಲವೆಡೆ ಬಂಡಾಯದ ಭೀತಿ ಇದೆ. ಪಕ್ಷದ ನಾಯಕರಿಂದ ಬಂಡಾಯ ಅಭ್ಯರ್ಥಿಗಳ ಮನವೊಲಿಕೆ ಮಾಡೋದಕ್ಕೆ ಸರ್ಕಸ್ ನಡೆಸಲಾಗ್ತಾ ಇದೆ. ಇವತ್ತು ಡಿಸಿಷನ್ ಡೇ ಕೊನೆಯ ದಿನ. ನಾಮಪತ್ರವನ್ನ ಇವತ್ತು ವಾಪಸ್ ಪಡೆದ್ರೆ ಅವರ ಸ್ಪರ್ಧೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಹಾಗಾಗಿ ನಾಮಪತ್ರವನ್ನ ಯಾರ್ಯಾರು ವಾಪಸ್ ಪಡೀತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಇನ್ನು ಯಾರ್ಯಾರು ಈಗಾಗಲೇ ಬಂಡಾಯ ಎದ್ದಿದ್ದಾರೆ ಅನ್ನುವಂಥ ಡೀಟೇಲ್ಸ್ಗಳನ್ನು ಕೂಡ ನೀವು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಹುತೇಕ ಬಿಜೆಪಿ ಅವರೇ ಬಂಡಾಯ ಎದ್ದಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವರು ಕಾಂಗ್ರೆಸ್ ಜೆ ಡಿ ಎಸ್ ಸೇರ್ಕೊಂಡಿದ್ರೆ ಇನ್ನು ಕೆಲವರು ಪಕ್ಷೇತರರಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ, ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಕೆಲವರ ಮನವೊಲಿಕೆ ಕಾರ್ಯಗಳು ಸಕ್ಸಸ್ ಆಗಿದೆ. ಆದರೆ ಬಿಜೆಪಿ ಇನ್ನೂ ಹಲವರ ಮನವೊಲಿಕೆ ಮಾಡಬೇಕಿದೆ. ಒಂದು ವೇಳೆ ಮನವೊಲಿಕೆ ಆಗದೇ ಇದ್ದರೆ ಆ ಕ್ಷೇತ್ರದಲ್ಲಿ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ದೇ ಹೋದಾದರೆ ಒಂದು 5 ರಿಂದ 6 ಸೀಟುಗಳನ್ನು ಬಿಜೆಪಿ ಕಳೆದುಕೊಳ್ಳುವಂಥ ಭಯ ಬಿಜೆಪಿಗೆ ಎದುರಾಗಿದೆ. ಸೊ ಆ 5 ರಿಂದ 6 ಸೀಟುಗಳನ್ನು ಕಳೆದುಕೊಳ್ಬಾರ್ದು, ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು, ಬಂಡಾಯ ಸ್ಪರ್ಧೆ ಆಗದೇ ಇರೋ ರೀತಿಯಲ್ಲಿ ನೋಡಬೇಕು ಅನ್ನೋ ಪ್ರಯತ್ನ ನಡೀತಾನೇ ಇದೆ. ಅದಕ್ಕೆಲ್ಲ ಉತ್ತರ ಇವತ್ತು ಸಿಗುತ್ತೆ.